ದೇಶವನ್ನು ಒಪ್ಕೊಂಡಿದ್ದೀವಿ, ಸಂವಿಧಾನದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೀವಿ. ಇದು ರಾಷ್ಟ್ರಧ್ವಜ ಕೆಂಪುಕೋಟಿನಲ್ಲಿ ಅದನ್ನು ಇಳಿಸಿ ಕೇಸರಿ ಧ್ವಜವನ್ನು ಹಾರಾಡಿಸ್ತೀವಿ ನಾವು ಅಂತ ಹೇಳ್ತಕ್ಕಂಥ ಅದು ಒಂದು ದೇಶದ್ರೋಹದ ಕೆಲಸ ಅಂತ ನನಗೆ ಅನಿಸುತ್ತೆ. ದೇಶದ್ರೋಹದ ಕೆಲಸ, ಬರೀ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥದ್ದಲ್ಲ, ಗೌರವ ಮಾಡ್ತಕ್ಕಂಥದ್ದು ದೇಶದ್ರೋಹದ ಕೆಲಸ. ಅದು ಇಟ್ ಅಮೌಂಟ್ಸ್ ಟು ಸೆಡಿಷನ್. ಸ್ಟೇಟ್ಮೆಂಟ್ ಇಟ್ ಅಮೌಂಟ್ಸ್ ಟು ಸೆಡಿಷನ್ ಅಂಡರ್ ದಿ ಇಂಡಿಯನ್ ಪೀನಲ್ ಕೋಡ್. ಅದಕ್ಕೋಸ್ಕರವಾಗಿ ಅವರು ಸರ್ಕಾರದ ಮುಂದುವರಿಕೆ ಅವರು ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾರೆ. ಎಸ್ ನೋ ರೈಟ್ ಟು ಕಂಟಿನ್ಯೂ ವಿತ್ ದಿ ಗೌರ್ಮೆಂಟ್. ಸೊ ಈ ಶುಡ್ ಬಿ ಡ್ರಾಫ್ಟ್ ಫ್ರಮ್ ದಿ ಗೌರ್ಮೆಂಟ್ ಅಂಡ್ ಆಲ್ಸೋ ವಿ ಡಿಮ್ಯಾಂಡ್ ಟು ರಿಜಿಸ್ಟರ್ ಎ ಕೇಸ್ under section, I mean under seditious case against Mr. Ishwarappa. So we will move an adjournment motion both in the lower house and in the upper house. We will make an adjournment motion. So that decision we have taken. And of course, we have discussed the hijab issue also. So yavalu kuda namma paksha minorities ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಕೊಡ್ತದೆ. ಸಂವಿಧಾನ ಏನು ಹೇಳ್ತದೆ ಸೆಕ್ಯುಲರಿಸಮ್ ಬಗ್ಗೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ. ಏನು ಈಗ ಇನ್ನೇನು ಪಾರ್ಟಿನಲ್ಲಿ ಚರ್ಚೆ ಮಾಡಿರೋದು, ಈಗ ಇನ್ನೇನು ಮಾಡಿ ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಇಲ್ಲ ಸರ್ ಈಗ ತೆಗೆದುಕೊಂಡೋದು ಪಾರ್ಟಿ. ಅವು ಇವತ್ತು ಸೀನಿಯರ್ಸ್ ಎಲ್ಲ ಮೀಟಿಂಗ್ ಅದು ಕ್ಲಿಯರ್ ಇರಲಿಲ್ಲ ಅಂತಂದರೆ ಇತ್ತು, ನಾನು ಹೇಳಿದ್ದೆ ಇದನ್ನೆಲ್ಲ. ಆದರೆ ಪಕ್ಷದಲ್ಲಿ ಸೀನಿಯರ್ ಲೀಡರ್ಸ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಮೊದಲು ಇದು, ಅದಾದಮೇಲೆ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡೋದು ಅಂತ ಆಗಿದೆ. ಆಮೇಲೆ ಚರ್ಚೆ ಮಾಡಬೇಕು.